ಇರ್ಲಿ ಸೋಮ ಅಂತ ಒಂದು ಸಿನಿಮಾ ನನಗೆ ಬಂದಿದ್ದೆ ಲೈಫಲ್ಲಿ ಒಂದು ಬ್ಲೆಸಿಂಗ್ ಅಂತ ಹೇಳ್ಬೋದು ಸೊ ನನಗೆ ಆ ಸಿನಿಮಾ ಇವತ್ತಿಗೂ ನನಗದೊಂದು ಐಡೆಂಟಿಟಿ ಕೊಟ್ಟಿದೆ ಅಂದರೆ ಇವತ್ತು ನನಗೆ ಕನ್ನಡ ಸಿನಿಮಾದಲ್ಲಿ ಇಷ್ಟು ಅನ್ ಅಭಿಮಾನಿಗಳಿದ್ದಾರೆ ಅಂದರೆ ಆ ಸಿನಿಮಾ ಕೊಟ್ಟಂತಿಲ್ಲ ಬಟ್ ಆಲ್ಸೋ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಪ್ರತಿಯೊಬ್ಬರು ಬಂದು ಅದೇ ಥರ ಸಿನಿಮಾ ಕೇಳಿದರು ಎದೆಗಾರಿಕೆ ನಾನು ಮಾಡಬೇಕಾಗಿರೋಂಥ ಸಿನಿಮಾ ಅಲ್ಲವೇ ಅಲ್ಲ ಯಾರೋ ಮಾಡಬೇಕಾಗಿತ್ತು ಸಿನಿಮಾ ಕೊನೆಗೆ ನನಗೆ ಬಂತದ್ದು ಇವತ್ತು ನಾನು ನೋಡ್ತೀನಲ್ಲ ನಾನು ಹೆಸರು ಹೇಳ್ಕೊಳೋಕ್ಕೆ ಇಷ್ಟ ಇಲ್ಲ ನಾನು ಮಾಡ್ತಿರೋ ಆ ಐದು ಸಿನಿಮಾದಲ್ಲಿ ಭಾಳಷ್ಟು ಜನ ಎಂಟೂವರೆಗೆ ಕಾಲ್ ಶೀಟ್ ಅಂದರೆ ಹನ್ನೊಂದುವರೆಗೆ ಬರೋದು ಎಂಟೈರ್ ಕ್ರೂ ಬಂದು ವೆಯ್ಟ್ ಮಾಡ್ತಾ ಇದೆ ನಿಮಗೋಸ್ಕರ ನೀವ್ಯಾವು ದೊಡ್ಡ ನಾಯಕ ಹನ್ನೆರಡು ಗಂಟೆ ಬರೋಕ್ಕೆ ಸಿನಿಮಾ ಫ್ಲಾಪ್ ಆದಾಗ ಫಸ್ಟ್ ತೋರಿಸೋದು ಹೀರೋನ ಬೇರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಲ್ಲ ಏ ಹೀರೋ ರೀ ಏ ಹೀರೋ ಎಲ್ ಎಲ್ಲರೂ ಹೀಗೆ ತೋರಿಸೋದು ಹೀರೋನ ಅದೇ ಒಂದು ಪಿಕ್ಚರ್ ಸಕ್ಸಸ್ ಆದಾಗ ಟೀಮ್ ವರ್ಕ್ ಅಂತಾರೆ ಅವಾಗ ಯಾಕೆ ಬರೀ ಹೀರೋಗೆ ಕ್ರೆಡಿಟ್ ಕೊಡಲ್ಲ ನೀವು ಯಾರು ಬೇಕಾದರೂ ಡೈರೆಕ್ಟ್ರ್ ಆಗ್ಬೋದು ಇವತ್ತು ದುಡ್ಡಿದೆಯಾ ಡೈರೆಕ್ಟ್ರು ದುಡ್ಡಿದೆಯಾ ನಿನ್ನ ಹೀರೋ ದುಡ್ಡಿದೆಯಾ ನೀನು ಪ್ರೊಡ್ಯೂಸರ್ ಹಿಂಗೆ ಮಾಡಿದಾಗ ಏನಾಗುತ್ತೆ ಸರ್ ಅಷ್ಟೊಂದು ಸಿನಿಮಾಗಳು ಬರ್ತಾ ಇದೆ ಇವತ್ತು ಯಾರ್ಯಾರೋ ಹೀರೋಗಳಾಗ್ತಾರೆ ಯಾರ್ಯಾರೋ ಡೈರೆಕ್ಟರ್ಗಳು ಡೈರೆಕ್ಟರ್ಗಳಾಗ್ತಾರೆ ಸೊ ವೇರ್ ಇಸ್ ದ ಟೇಕಿಂಗ್ ಅವರ್ ಕನ್ನಡ ಇಂಡಸ್ಟ್ರಿ ನಿಮ್ಮ ಇಪ್ಪತ್ತೈದನೇ ಸಿನಿಮಾದ ಹೊತ್ತಿಗೆ ಒಂದು ಒಂದು ಸೌಭಾಗ್ಯದ ಮಾತೇನು ಅಂತಂದರೆ ಒಂದು ನಿಮ್ಮ ಅಪ್ಪನ ಸಿನಿಮಾ ಮಾಡ್ತಾಯಿದ್ದೀರಿ ವೀರಕಂಬಳ ಹಾಂ ಇನ್ನೊಂದು ಎಸ್ ನಾರಾಯಣ ಸಿನಿಮಾ ಮಾಡ್ತಾಯಿದ್ದೀರಿ ಇಬ್ಬರು ಕನ್ನಡ ಚಿತ್ರರಂಗದ ವಿಭಿನ್ನ ಮಾರ್ಗಗಳು ಆದರೆ ಇಬ್ಬರು ಲೆಜೆಂಡ್ಸು ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಗೌರವ ಇದೆ ಈ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸ್ ಏನು ಸರ್ ಇಬ್ಬರು ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು ಹ್ಞೂ ಯಾಕೆಂದರೆ ನಾರಾಯಣ್ ಸರ್ ಯಾವಾಗಲೂ ಅಪ್ಪ ಜ ಅಪ್ಪಜನ ಗುರುಗಳು ಗುರುಗಳು ಅಂತಲೇ ಕರೀತಾರೆ ಅವ್ರ ಗುರು ನಮ್ಮ ಗುರುಗಳು ನಮ್ಮ ಗುರುಗಳು ಅಂತ ಭಾಳಷ್ಟು ನಾನು ಅವರಿಂದ ಸೀರೀಸೇ ಬಂತಲ್ಲ ಸೊ ಅವರಿಬ್ಬರು ಏನಂದರೆ ಸಿನಿಮಾನೇ ಅವ್ರಿಗೆಲ್ಲ ಅಂದರೆ ದೇವ್ರ ಒಬ್ಸೆಸ್ಟ್ ವಿತ್ ಸಿನಿಮಾ ಈಗ ಅಪ್ಪ ಆಗಿರ್ಬೋದು ನಾರಾಯಣ್ ಸರ್ ಆಗಿರ್ಬೋದು ಅವ್ರಿಗೇನಂದರೆ ಎದ್ರೆ ಕೂತ್ರೆ ಊಟ ತಿಂಡಿ ಮಾಡ್ತಾರೆ ಏನೇ ಮಾಡ್ತಾಯಿದ್ರು ಅವ್ರು ಒಂದೇ ಓಡತ್ತಲ್ಲಿ ಸಿನಿಮಾ ಸಿನಿಮಾಗೆ ಏನು ಮಾಡಬೇಕು ಸಿನಿಮಾಗೆ ಈ ಥರ ಮಾಡಬೇಕು ಈ ಥರ ಸಿನಿಮಾ ಮಾಡಬೇಕು ಸೊ ಇಬ್ಬರು ಆಲ್ಮೋಸ್ಟ್ ಸಿಮಿಲರೇ ಸೊ ಈಗ ಅಪ್ಪನ ಸಿನಿಮಾ ನಾನು ವೀರ ಕಂಬಳ ಮಾಡ್ತಾ ಇದ್ದೀನಲ್ಲ ಅವರು ನಮ್ಮ ನಮ್ಮ ನನ್ನ ಫಾದರ್ ಯಾವತ್ತು ಇಲ್ಲಿವರೆಗೂ ಒಂದು ರಿಪೀಟ್ ಮಾಡಿದವರೇ ಅಲ್ಲ ಸಿನ್ಮಾ ಜಾನರ್ನ ರಿಪೀಟ್ ಮಾಡಿದವರೇ ಅಲ್ಲ ಸೊ ಹಾಗೆ ವೀರ ಕಂಬಳ ಈಸ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಅವ್ರಿಗೆ ಸೊ ಆ ಚಾಲೆಂಜ್ ಇವತ್ತು ತುಂಬ ಚೆನ್ನಾಗಿ ಅವರು ಎದುರಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಏಕೆಂದರೆ ನಾನು ಸಿನ್ಮಾ ಡಬ್ ಮಾಡಿಲ್ಲ ಬಟ್ ಪೋರ್ಷನ್ಸ್ ನೋಡಿದ್ದೀನಿ ಸಿನಿಮಾ ಅದು ಅತ್ಯದ್ಭುತವಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಸಿನಿಮಾ ಅದು ಆಮೇಲೆ ತುಳುನಾಡೋರಿಗೆ ಅಂತೂ ನಮ್ಮ ಕುಡ್ಲಾದವ್ರಿಗೆ ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗುತ್ತೆ ಆಮೇಲೆ ಒಂದು ಹೆಮ್ಮೆಯ ಸಿನಿಮಾ ಕಂಬಳ ಅಥವಾ ನಮ್ಮ ಒಂದು ನಮ್ಮ ನಮ್ಮ ಕುಡ್ಲಾನಲ್ಲಿ ನಡೆಯುವಂಥ ಒಂದು ಕಂಬಳ ಅದರ ಒಂದು ರೀತಿ ಪದ್ಧತಿಗಳು ಅದನ್ನೆಲ್ಲ ಮೈನ್ಯೂ ಡೀಟೇಲ್ಸ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಆಮೇಲೆ ನನ್ನ ಕ್ಯಾರೆಕ್ಟರು ಸೊ ಪ್ರತಿಯೊಂದೂ ಆ ಸಿನಿಮಾದಲ್ಲಿ ತುಂಬ ವಿಭಿನ್ನ ಅಂತ ಹೇಳ್ಬೋದು ಸೊ ಹಾಗೆ ಇಬ್ಬರ ಹತ್ರನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಮೇಲೆ ಎರಡೂ ಡಿಫ್ರೆಂಟ್ ಆಗಿರೋ ಸಿನ್ಮಾಗಳು ಒಂದು ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರು ಇನ್ನೊಂದು ಸೋಷಲ್ ಕನ್ಸರ್ನ್ ಇರೋವಂಥ ಸಿನ್ಮಾ ಸೊ ಎರಡು ಇಬ್ಬರ ಹತ್ರನೂ ಕೆಲಸ ಮಾಡಿದ್ದು ಒಂದು ಭಾಳ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಥರದ ಎಕ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ನಿಮಗೆಲ್ಲಾದರೂ ನಿಮ್ಮ ಡೆಡ್ಲಿ ಸೋಮದ ಆ ಇದನ್ನು ಮೀರಿಸುವ ಅಥವಾ ಅದನ್ನು ಆ ಒರೆಸಿ ಹಾಕಿ ಹೊಸ ಒಂದು ಆದಿತ್ಯನನ್ನು ಕಟ್ಟುವ ಏನಾದರೂ ಒಂದು ಇಷ್ಟು ಪ್ರಯತ್ನಗಳು ನಡೆದಿದೆ ಅಂತ ಇಲ್ಲ ಸರ್ ಈಗ ಮಾಡ್ತಿರೋ ಐದು ಈ ವರ್ಷ ರೀಲ್ಸ್ ಆಗೋ ಐದು ಸಿನಿಮಾಗಳಲ್ಲಿ ಅದು ಯಾವುದೂ ಅದರ ಇಲ್ಲ ಸರ್ ಬಟ್ ಡೆಡ್ಲಿ ಸೋಮಾನ ನಾನು ಯಾವತ್ತೂ ನಾನು ಅಳಿಸೋಕೆ ಇಲ್ಲ ಸರ್ ಬಿಕಾಸ್ ಡೆಡ್ಲಿ ಸೋಮಾ ಅಂತ ಒಂದು ಸಿನಿಮಾ ನನಗೆ ಬಂದಿದ್ದೆ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸೊ ನನಗೆ ಆ ಸಿನಿಮಾ ಇವತ್ತಿಗೂ ನನಗೆ ಅದೊಂದು ಐಡೆಂಟಿಟಿ ಕೊಟ್ಟಿದೆ ಅಂದರೆ ಇವತ್ತು ನನಗೆ ಕನ್ನಡ ಸಿನಿಮಾದಲ್ಲಿ ಇಷ್ಟು ಅಭಿಮಾನಿಗಳಿದ್ದಾರೆ ಅಂದರೆ ಆ ಸಿನಿಮಾ ಕೊಟ್ಟಂತೀವಿ ನನಗೆ ಆ ಆ ಸಿನಿಮಾದಿಂದ ಕಂಟಿನ್ಯೂ ಆಗಿದ್ದು ನನಗೆ ಬಟ್ ಆಲ್ಸೋ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಪ್ರತಿಯೊಬ್ಬರು ಬಂದು ಅದೇ ಥರ ಸಿನಿಮಾ ಹೇಳೋದು ಎಲ್ಲೋ ಒಂದು ಕಡೆ ನನಗೆ ಅದು ಬಟ್ ಆ ಥರ ಸಿನಿಮಾಗಳು ನಾವು ಪ್ರತಿ ಪ್ರತಿ ಸರಿನು ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಎಲ್ಲೋ ಒಂದು ಡೆಡ್ಲಿ ಸೋಮ ಇಟ್ ಜಸ್ಟ್ ಹ್ಯಾಪೆಂಡ್ ಎಲ್ಲೋ ಒಂದು ಎದೆಗಾರಿಕೆ ಇಟ್ ಜಸ್ಟ್ ಹ್ಯಾಪೆಂಡ್ ಸಿ ನಾವು ಅದನ್ನು ಪ್ಲ್ಯಾನ್ ಮಾಡಲಿಲ್ಲ ಎದೆಗಾರಿಕೆ ನಾನು ಮಾಡಬೇಕಾಗಿರೋಂಥ ಸಿನಿಮಾ ಅಲ್ಲವೇ ಅಲ್ಲ ಅದು ಯಾರೋ ಮಾಡಬೇಕಾಗಿತ್ತು ಸಿನಿಮಾ ಕೊನೆಗೆ ನನಗೆ ಬಂತದ್ದು ಸಿ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಅದು ನಮ್ಗೆ ಹುಡ್ಕೊಂಡ್ಬರುತ್ತೆ ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಈಗ ಫೈ ಅಷ್ಟೇ ಯಾರೋ ಮಾಡಬೇಕಾಗಿತ್ತು ಸಿನಿಮಾ ನಾರಾಯಣ್ ಸರ್ ಹೇಳಿರ್ತಾರೆ ಇಂಟರ್ವ್ಯೂನಲ್ಲಿ ಮೂರು ಜನ ಹೆಸರು ಹೀರೋ ಹೆಸ್ರುಗಳು ಹೇಳಿಲ್ಲ ಅಷ್ಟೇ ಅವರು ಮೂರು ಜನ ಹೀರೋಗಳಿಗೆ ಹೋಗಿದ್ದ ಸಿನಿಮಾ ನನಗೆ ಬಂದಿದ್ದು ಅದು ಕೊನೆಗೆ ಯಾಕೆಂದರೆ ನನ್ನ ಹಣೆ ಬರದಲ್ಲಿ ಈ ಸಿನಿಮಾ ಅದಕ್ಕೆ ಬಂತು ನಿಮಗೆ ಅದ್ರ ಬಗ್ಗೆ ಬೇಸರ ಇಲ್ವಾ ನನಗೇನು ಬೇಸರ ಇಲ್ಲ ಸರ್ ಬಿಕಾಸ್ ಈ ನಾನು ಅದನ್ನು ಪ್ರಸಾದವಾಗಿ ಸ್ವೀ ಸ್ವೀಕಾರ ಮಾಡ್ತೀನಿ ಯಾಕೆಂದ್ರೆ ನನಗೆ ಬಂದಿರೋ ಸಿನಿಮಾ ಅದು ನಾನು ಹುಡ್ಕೊಂಡು ಹೋಗಲಿ ಅದು ನನ್ನನ್ನು ಬಂತು ನಿಮ್ಮ ನಿಮ್ಮ ಬೆಸ್ಟ್ ಸಿಗ್ನೇಚರ್ ಆಫ್ ದ ಸೀನ್ಸ್ ಎಂತ ಅಂದರೆ ಏನು ಇಲ್ಲ ಅಂದರೆ ಈ ಸಿನಿಮಾದ ಸರ್ ಈ ಸಿನಿಮಾದಲ್ಲಿ ನನಗೆ ಭಾಳ ಇಷ್ಟವಾಗಿದ್ದು ಕ್ಲೈಮ್ಯಾಕ್ಸ್ ಸರ್ ನಾನು ಪ್ರತಿ ಕಡೆ ಅದನ್ನೇ ಹೇಳ್ತಾ ಇರ್ತೀನಿ ಯೂಶಲೇ ಕ್ಲೈಮ್ಯಾಕ್ಸ್ ಅಂದರೆ ಜನನ ಪ್ರಿಪೇರ್ ಮಾಡಿಬಿಡ್ತೀವಿ ನಾವು ಓ ಈಗ ಹೀರೋ ಬರ್ತಾನೆ ವಿಲನ್ ಬರ್ತಾನೆ ಕ್ಲೈಮ್ಯಾಕ್ಸ್ ಫೈಟು ಒಂದು ಇಪ್ಪತ್ತು ಜನ ಫೈಟರ್ಸ್ ಹೊಡಿತೀವಿ ಕಾರ್ಗಳು ಬ್ಲಾಸ್ಟ್ ಆಗುತ್ತೆ ಅಲ್ಲಿ ಇದು ಮಾಮೂಲಿ ಇದರಲ್ಲಿ ಹಾಗೆ ಇಲ್ಲವೇ ಇಲ್ಲ ಸರ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನೀವು ಕ್ಲೈಮ್ಯಾಕ್ಸ್ನ ಹಂಗೆ ಕ್ಲೈಮ್ಯಾಕ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತನೂ ನಿಮ್ಗೆ ಗೊತ್ತಾಗಲ್ಲ ಹೆಂಗೆ ಎಂಡಾಗುತ್ತೆ ಅಂತನೂ ಗೊತ್ತಾಗಲ್ಲ ಬಿಕಾಸ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಬಂದಾಗ ಒಂದು ಹೀರೋ ಟೆನ್ಷನಲ್ಲೇ ಇರ್ತಾನೆ ಒಂದು ಏನೋ ಒಂದು ನಡೆದಿರುತ್ತೆ ಅವನ ಲೈಫಲ್ಲಿ ಅಥವಾ ಒಂದು ಆ ಒಂದು ಎಮೋಷನಲ್ಲೇ ಇರ್ತಾನೆ ಬಟ್ ಈ ಸಿನಿಮಾದಲ್ಲಿ ಹೀರೋ ಹೆಂಗಿರ್ತಾನೆ ಅಂದರೆ ಕೂಲಾಗಿರ್ತಾನೆ ಹೋಟ್ಲಿಗೆ ಹೋಗ್ತಾನೆ ಊಟ ಮಾಡ್ತಾನೆ ಬಿಡ ತಿಂತಾನೆ ಅವಾಗ ರಾಮ ಮಲ್ಕೋತಾನೆ ಮನೆಯಲ್ಲಿ ಅವನ ಹಿಂದೆ ಬಿದ್ದಿರೋರೆಲ್ಲ ಇವ್ನ ಏನು ಇಷ್ಟು ಆರಾಮಾಗಿದ್ದಾನಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ ಪ್ರತಿ ಒಂದು ಕ್ಲೈಮ್ಯಾಕ್ಸ್ ನನಗೆ ಅಫ್ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸ್ ಬಟ್ ಏನಂದ್ರೆ ಹೀರೋ ಆರಾಮಾಗಿರ್ತಾನೆ ಅಲ್ಲಿ ಅವನೇನೋ ಒಂದು ಚಾಲೆಂಜ್ ಹಾಕಿರ್ತಾನೆ ಪಿಕ್ಚರ್ ಅಲ್ಲಿ ಚಾಲೆಂಜ್ ಹಾಕಿರ್ತಾನೆ ಇದನ್ನ ಮಾಡ್ತೀನಿ ಅಂತ ಸೊ ನಾರಾಯಣ್ ಸರ್ ಕ್ಯಾರೆಕ್ಟರ್ ಆಗಲ್ಲ ಅಂತಾರೆ ನಾನು ಮಾಡಿ ತೋರಿಸ್ತೀನಿ ಅದು ಹೆಂಗ್ ಮಾಡ್ತೇನೆ ನಾನು ನೋಡ್ತೀನಿ ಅಂತ ಅವರು ನೋಡಿ ಅಂತಾರೆ ಸೊ ಅಲ್ಲಿಂದ ಶುರು ಆಗುತ್ತೆ ಹೆಂಗ್ ಮಾಡ್ತಾನೆ ಹೆಂಗ್ ಮಾಡ್ತಾನೆ ಆಮೇಲೆ ಇಡೀ ಕ್ಲೈಮ್ಯಾಕ್ಸಲ್ಲಿ ಜನ ಕಾಯ್ಕೊಂಡು ಕೂತಿರ್ತಾರೆ ನೀವು ಹೆಂಗೆ ಮಾಡ್ತಾನೆ ನೀವು ಇಷ್ಟು ಆರಾಮಾಗಿದ್ದಾನಲ್ಲ ಹೆಂಗೆ ಮಾಡ್ತಾನೆ ಅವನು ಆಲ್ರೆಡಿ ಮಾಡಿಬಿಟ್ಟಿರ್ತಾನೆ ಅದನ್ನು ಅದನ್ನು ರಿವೀಲ್ ಮಾಡಲ್ಲ ಕೊನೆಗೆ ರಿವೀಲ್ ಮಾಡ್ತಾರೆ ಸೊ ದ್ಯಾಟ್ ಬ್ಯೂಟಿಫುಲ್ ಪ್ಲೇ ಆಫ್ ದ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು ನಾನು ಈ ಲವ್ ಸೆಂಟಿಮೆಂಟ್ ಅಂತ ಎರಡು ಶಬ್ದ ಬಳಸಿದ್ರೆ ನೀವು ಅದು ಎಷ್ಟು ಡೆಪ್ತ್ ಆಗಿದೆ ಈ ಸಿನಿಮಾದಲ್ಲಿ ಸರ್ ಆ್ಯಕ್ಚುಲಿ ಲವ್ ಸ್ಟೋರಿ ಅಲ್ಲ ಲವ್ ಒಂದು ಪ್ಯಾರಲಲ್ ಟ್ರ್ಯಾಕಲ್ಲಿ ಬರೋದು ಅವಳು ಒಂದು ಒಂದು ಕ್ಯಾರೆಕ್ಟ್ರು ಹೆಲ್ಪ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಪಿಕ್ಚರಲ್ಲಿ ಕಾಂಬಿನೇಷನ್ ಇರಬಹುದು ಇಲ್ಲ ತುಂಬಾ ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ ಹೈಟ್ ಅಥವಾ ಇತ್ಯಾದಿ ರೂಪ ಎಲ್ಲವೂ ಹೌದು ಇಲ್ಲ ಬಹಳಷ್ಟು ಜನ ನಮ್ಮ ಕಾಂಬಿನೇಷನ್ ರಿಪೀಟ್ ಮಾಡಬೇಕು ಅಂತಿದ್ರು ಬಟ್ ಅವ್ರಿಗೆ ಮದುವೆ ಆಗಿರ್ಬೋದು ಈಗ ಅವರು ತಾಯಿ ಆಗುವ ಸಂದರ್ಭದಲ್ಲಿ ಇದಾರೆ ಸೊ ನೋ ಶಿ ಅ ವೆರಿ ಗುಡ್ ಪರ್ಫಾರ್ಮರ್ ಅದಿತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಆಟೋ ಚಾಲಕಿಯ ಪಾತ್ರ ಆಮೇಲೆ ನಮ್ಮಿಬ್ರುದ ಒಂದು ಸೀನ್ಸ್ ತುಂಬ ಚೆನ್ನಾಗಿದೆ ನನಗೆ ಲವ್ ಇರಲ್ಲ ನನಗೇನಂದ್ರೆ ನನ್ನ ಗುರಿ ಒಂದೇ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ ಸೊ ಒಂದು ಗುರಿ ಇರುತ್ತೆ ಆ ಗುರಿನ ಮುಟ್ಟಬೇಕು ಅಂತಲೇ ಇರ್ತಾವ ಬಟ್ ಇವಳು ಟ್ರೈ ಮಾಡ್ತಾ ಇರ್ತಾಳೆ ಬಟ್ ಯಾವುದೇ ಕಾರಣಕ್ಕೂ ಅವನ ಡಿವಿಯೇಷನ್ ಬಿಡೋದಿಲ್ಲ ಲೈಫಲ್ಲಿ ಸೊ ಈ ಥರ ಒಂದು ಕೊನೆ ಕೊನೆವರೆಗೂ ಟ್ರೈ ಮಾಡ್ತಾನೆ ಇರ್ತಾಳೆ ಸೊ ಕೊನೆಗೆ ಏನಾಗುತ್ತೆ ಅಂತ ನೀವು ಸ್ಕ್ರೀನಲ್ಲಿ ಎಸ್ ನಾರಾಯಣವ್ರ ಒಟ್ಟಿನ ಕಾಂಬಿನೇಷನ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸರ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಚೆನ್ನಾಗಿತ್ತು ಏಕೆಂದರೆ ನಮ್ಮದು ಭಾಳಷ್ಟು ಸೀನ್ಗಳು ಒಟ್ಟಿಗೆ ಇತ್ತು ತುಂಬ ಕಂಟ್ರೋಲ್ಡಾಗಿ ಮಾಡಿದ್ದಾರೆ ಅವರು ಈ ಪಿಕ್ಚರಲ್ಲಿ ಯೂಶಲ್ ಆಗಿ ನಾವು ನಾರಾಯಣ್ ಸರ್ನ ನೋಡಿರೋದು ಒಂದು ಕಾಮಿಡಿ ಸಿನಿಮಾದಲ್ಲಿ ಇದರಲ್ಲಿ ಕಂಟ್ರೋಲ್ಡ್ ಆಗಿ ತುಂಬಾ ಸಫಿಸ್ಟಿಕೇಶನ್ ಆಗಿ ಮಾಡಿದ ಒಂದು ಚೆನ್ನಾಗಿ ಕಾಣ್ತಾರೆ ಪೊಲೀಸ್ ಆಫೀಸರ್ ಒಂದು ಇನ್ವೆಸ್ಟಿಗೇಟಿವ್ ಆಫೀಸರ್ ನೀವು ಬೆಳೆಯುವಾಗ ಓದುವಾಗ ನೀವು ನೋಡಿದ ಜಗತ್ತು ಆಗಿತ್ತು ಲಿಶ್ಯಾಗಿತ್ತು ತಂದೆಯವರು ಆಳ್ತಾ ಇರುವಂಥ ಕಾಲ ಹೌದು ಆಮೇಲೆ ಜೀವನದ ಒಂದು ಪ್ರಯಾಣದಲ್ಲಿ ಎಲ್ಲವನ್ನು ನೋಡಿದರೆ ಅಂತ ಅಂದ್ಕೊಳ್ತೇನೆ ಸಣ್ಣ ವಯಸ್ಸಲ್ಲಿ ಜೀವನ ಏನನ್ನ ಕಲಿಸ್ತಿದ್ದೀನಿ ಸರ್ ಎಲ್ಲವನ್ನು ನೋಡಿದರೂ ಕೂಡ ನಮಗೆ ಎಲ್ಲವನ್ನು ಕೊಟ್ಟಿರಲಿಲ್ಲ ಸರ್ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ರು ಸರ್ ಆಮೇಲೆ ನಾವು ಏನಂದರೆ ನಮ್ಮ ಜನ್ರೇಷನಲ್ಲಿ ಹೆಂಗಿತ್ತು ಅಂದರೆ ಇಷ್ಟು ಈಗಿರೋ ಜನ್ರೇಷನ್ ಥರ ಎಲ್ಲ ಇರಲಿಲ್ಲ ನಮಗಷ್ಟು ಆಸೆಗಳು ಇರಲಿಲ್ಲ ಆಮೇಲೆ ನಾವು ಬೆಳೆದಂಥ ವಾತಾವರಣ ಹೇಗಿತ್ತು ಅಂದರೆ ಬರೀ ಸಿನಿಮಾ ನಮಗೇನು ಬೆಂಗಳೂರಲ್ಲಿ ಓದ್ತಾ ಅಂದರೆ ಎಂಬತ್ತ ಎಂಟನೇ ಶೂಗೆ ನಾವು ಬೆಂಗಳೂರು ಬಂದ್ವಿ ಅದಕ್ಕಿಂತ ಮುಂಚೆ ಮೈಸೂರು ನಮಗೆ ಹಾಲಿಡೇ ಇದೆ ಅಂದರೆ ನಾವು ಮೈಸೂರಿಗೆ ಹೋಗಬೇಕು ನಮ್ಮ ಅಜ್ಜ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಲ್ಲಿ ಶೂಟಿಂಗ್ ನಡೀತಾ ಇದ್ರೆ ಶೂಟಿಂಗ್ ಹೋಗ್ಬೇಕು ಶೂಟಿಂಗಲ್ಲಿ ಊಟ ಮಾಡಬೇಕು ಸೊ ಅಲ್ಲಿ ಯಾರು ಶೂಟಿಂಗಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಮನೆಗೆ ಬರೋರು ಸೊ ನಮಗೆ ಆ ಥರ ಒಂದು ಆಸೆಗಳು ಅಂತ ಏನೂ ಇರಲಿಲ್ಲ ನಮಗೇನು ಸ್ಕೂಲ್ ಟೈಮ್ಗೆ ಬಸ್ಸಲ್ಲೇ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದ್ವಿ ಕಾಲೇಜ್ಗೂ ಅಷ್ಟೇ ಬಸ್ಸಲ್ಲೇ ಹೋಗಿದ್ದು ಕೊನೆಗೆ ಡಿಗ್ರಿಗೆ ಎರಡನೇ ಎರಡನೇ ಸೆಕೆಂಡ್ ಇಯರ್ ಡಿಗ್ರಿಗೆನೋ ಸ್ಕೂಟ್ರನೋ ಕೊಡಿಸಿದ್ರು ಅಷ್ಟೆ ಸೊ ಹಾಗೆ ನಮಗೆಲ್ಲ ಇತ್ತು ಅಂದರೂ ಏನೂ ಇರಲಿಲ್ಲ ಆ ಥರ ಅಪ್ಪನ ಈ ಏರಿಳಿತವನ್ನು ಡ್ರಾಸ್ಟಿಕ್ ಅಲಲ್ಲಿ ನೋಡಿದವ್ರು ನೀವು ಹೌದು ಬಹಳ ಏನು ಪರ್ವತ ಪಾತಾಳದಷ್ಟು ಏನು ಅನ್ನಿಸ್ತದೆ ನಿಮಗೆ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಸಿ ಅವರು ಸಿನಿಮಾದಿಂದ ದುಡಿದ್ರು ಸಿನಿಮಾಗೆ ಹಾಕಿದ್ರು ಮತ್ತೆ ಸಿನಿಮಾದಿಂದನೇ ಬರುತ್ತೆ ಇಟ್ಸ್ ಆಲ್ ಇಟ್ಸ್ ಅ ಸರ್ಕಲ್ ಸಿ ಅದಕ್ಕೋಸ್ಕರ ಅಂತ ನಾವು ಬೇಜಾರೇನೂ ಇಲ್ಲ ಸರ್ ಭಗವಂತ ಇವತ್ತಿಗೂ ನಮಗೆ ಚೆನ್ನಾಗಿಟ್ಟಿದ್ದಾನೆ ನಮಗೆ ಯಾವುದೇ ಥರದ ಒಂದು ಕಂಪ್ಲೇಂಟ್ ಇಲ್ಲ ಬಟ್ ನಮಗೆ ಆ್ಯಸ್ ಅ ಫಾದರ್ ಹಿ ಎಸ್ ಗಿವನ್ ಅಸ್ ಎವ್ರಿಥಿಂಗ್ ಆ್ಯಂಡ್ ನಮ್ಮ ತಾಯಿ ಮೂರೊತ್ತು ಶಿ ವಾಸ್ ಆಲ್ವೇಸ್ ಟೇಕನ್ ಕೇರ್ ಆಫ್ ಅಸ್ ಸೊ ಎಲ್ಲೂ ನಮಗೆ ಅದೊಂದು ಏನೂ ನಮಗೆ ಅನ್ನಿಸ್ಲಿಲ್ಲ ಇಂಥದ್ದು ಒಂದು ಕೊರತೆ ಇದೆ ಅಂತ ಯಾವುದು ಅನ್ನಿಸ್ಲಿಲ್ಲ ಅಜ್ಜಿಯಿಂದ ಏನು ಪಾಠ ಕಲ್ತ್ರಿ ಜೀವನದಲ್ಲಿ ಸರ್ ಅಜ್ಜಿಯಿಂದ ಕಲ್ತಿದ್ದು ಒಂದೇ ಡಿಸಿಪ್ಲಿನ್ ಸರ್ ಆ್ಯಂಡ್ ಕೋರ್ಸ್ ಆರ್ ಬ್ಯೂಟಿ ಸೀಕ್ರೆಟ್ಸ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದ ದಿನಾನೂ ಅವ್ರ ಮುಖದಲ್ಲಿ ಅಷ್ಟು ಕಳೆ ಇತ್ತು ಯಾಕೆಂದರೆ ಅವರು ಒಂದು ಜೀವನ ಶೈಲಿನ ಅಳವಡಿಸ್ಕೊಂಡ್ರು ಆ್ಯಂಡ್ ಶಿ ಲಿವ್ ದಟ್ ಲೈಫ್ ಸ್ಟೈಲ್ ಫಾರ್ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಬೆಳಗ್ಗೆ ಐದುವರೆಗೆ ಎದ್ದೇಳೋದು ಅವ್ರ ದಿನಚರಿ ಅವ್ರ ವಾಕಿಂಗು ಅವ್ರ ಹೆಲ್ತು ಅವ್ರ ಡಯಟು ಅವ್ರ ಬ್ಯೂಟಿ ಸೀಕ್ರೆಟ್ಸು ಬ್ಯೂಟಿ ಸೀಕ್ರೆಟ್ಸ್ ಅಂದರೆ ಏನು ಫೇಶಿಯಲ್ ಗೇಷಿಯಲ್ ಇಲ್ಲ ಭಾಳ ಸಿಂಪಲ್ ನಾನು ಇವತ್ತಿಗೂ ಅವ್ರನ್ನೇ ಫಾಲೋ ಮಾಡೋದು ನಾನು ಯಾವ ಎಕ್ಸ್ಪೆನ್ಸಿವ್ ಫೇಶಿಯಲ್ ಮಾಡಿಸ್ಕೊಳ್ಳೋಲ್ಲ ನಾನು ಎಲ್ಲೂ ಸ್ಕಿನ್ ಟ್ರೀಟ್ಮೆಂಟ್ಗಳಿಗೆ ಹೋಗೋಲ್ಲ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಫಾಲೋ ಮಾಡ್ತಾ ಇದೀನಿ ಅಷ್ಟೇ ಅವ್ರು ಹೇಗೆ ಊಟ ಮಾಡ್ತಾ ಇದ್ರು ಅದನ್ನು ಫಾಲೋ ಮಾಡ್ತೀನಿ ಅವರೆಷ್ಟೊತ್ತು ಹೇಳ್ತಾ ಇದ್ರು ಅಫ್ಕೋರ್ಸ್ ಅದೊಂದು ಸ್ವಲ್ಪ ಲೇಟು ನಾನು ಹೇಳೋದು ಅವ್ರು ಐದುವರೆಗೆ ಹೇಳ್ತಿದ್ರು ನಾನು ಎಂಟು ಗಂಟೆಗೆ ಹೇಳ್ತೀನಿ ಅಷ್ಟೇ ಬೆಳಗ್ಗೆ ಬೇಗ ಮಲ್ಗ ರಾತ್ರಿ ಬೇಗ ಮಲ್ಕೊಳ್ಳೋದು ಸೊ ಶಿ ಲಿವ್ ದಟ್ ಹೋಲ್ ಲೈಫ್ ಫಾರ್ಟಿ ಇಯರ್ಸ್ ಆಮೇಲೆ ಆ ಥರ ಡಿಸಿಪ್ಲಿನ್ ಅಂತೂ ನಾನು ನಮ್ಮ ಆ ಕಾಲಕ್ಕೆ ಮುಗಿದೋಯ್ತದೆ ಫಿನಿಶ್ ಸರ್ ಆಮೇಲೆ ಇವತ್ತಿಗೂ ನೋಡ್ತೀನಲ್ಲ ನಾನು ಒಂದೊಂದು ಸರಿ ಈ ಜನ್ರೇಷನ್ ಅವ್ರಿಗೆ ದೇ ದೇ ಲ್ಯಾಕ್ ಡಿಸಿಪ್ಲಿನ್ ಬಿಕಾಸ್ ಅವ್ರಿಗೆ ಮೂರತ್ತು ಅವ್ರ ಕಾನ್ಸಂಟ್ರೇಷನ್ ಸೋಷಲ್ ಮೀಡಿಯಾ ನಾವೆಲ್ಲ ನಮ್ಮ ಜನ್ರೇಷನಲ್ಲಿ ಸಿನಿಮಾ ಫೋನ್ಗಳಿರಲಿಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ವಿ ವರ್ ಎನ್ಕರೇಜ್ ಟು ರೀಡ್ ನ್ಯೂಸ್ ಪೇಪರ್ಸ್ ವಿ ವರ್ ಎನ್ಕರೇಜ್ ಟು ರೀಡ್ ಬುಕ್ಸ್ ಒಳ್ಳೆ ಸಿನಿಮಾಗಳು ನೋಡಿ ಅಂತ ಹೇಳೋರು ಆಮೇಲೆ ಆಚೆ ಹೋಗಿ ಗೇಮ್ಸ್ ಆಡಿ ಅಂತ ಹೇಳೋರು ಸ್ಪೋರ್ಟ್ಸ್ ಆಡಿ ಅಂತ ಹೇಳೋರು ಜಿಮ್ಗೆ ಸಿ ಇವತ್ತಿಗೂ ನಾನು ಏನಕ್ಕೆ ನಾನು ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀನಿ ಅಂದರೆ ನಾನು ಆ ಜನ್ರೇಷನು ನಾನು ಇವತ್ತಿಗೂ ಗೇಮ್ಸ್ ಆಡ್ತೀನಿ ನಾನು ಸ್ಪೋರ್ಟ್ಸ್ ಆಡ್ತೀನಿ ಐ ದ ಜಿಮ್ ಐ ಸ್ವಿಮ್ ಸಿ ಬಿಕಾಸ್ ನಮಗೆ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಇವತ್ತು ಇವತ್ತಿನ ಕಾಲದ ಜನ್ರೇಷನ್ ಮಕ್ಳಿಗೆ ಅವೆಲ್ಲ ಇಲ್ಲ ಸರ್ ಅವ್ರ ಕೈಗೊಂಡು ಫೋನ್ ಕೊಟ್ಬಿಟ್ರೆ ಮುಗಿದೋಯಿತು ಆ್ಯಂಡ್ ಎವ್ರಿಥಿಂಗ್ ಇಸ್ ಈಸಿಲಿ ಅವೈಲೇಬಲ್ ಫಾರ್ ದ್ಯಾಮ್ ನಾವು ಮುಂಚೆ ಎಲ್ಲದಕ್ಕೂ ಕಷ್ಟಪಡಬೇಕಾಗಿತ್ತು ಈಗಿನ ಕಾಲದ ಮಕ್ಳಿಗೆ ಏನೂ ಕಷ್ಟಪಡಬೇಕಾಗಿಲ್ಲ ಎವ್ರಿಥಿಂಗ್ ಇಸ್ ಗಿವನ್ ಟು ದ್ ವಿ ಹ್ಯಾಡ್ ಟು ಅರ್ನ್ ಇಟ್ ನೀವು ಸಿನಿಮಾದ ಕುಟುಂಬದಿಂದ ಬಂದ್ರಿ ಶ್ರೀಮಂತ ಕುಟುಂಬದಿಂದ ಬಂದಿರಿ ಒಂದು ಹಂತದ ಎಲ್ಲವೂ ಇತ್ತು ನಿಮಗೆ ಆದರೆ ಯಾಕೆ ನೀವು ಬಾ ಉಳಿದ ಹಾಗೆ ಉಳಿದ ಜನ್ರೇಷನ್ನ ನನ್ನಿಂದ ಬಂದ ಮಕ್ಕಳಲ್ಲಿ ನಾವು ಕಾಣುವಂಥ ಅಸಭ್ಯತನ ಸಾಮಾಜಿಕವಾಗಿ ನಿಮ್ಮ ಬಗ್ಗೆ ನಾವು ಬಹಳ ಅಸಹ್ಯಪಡುವ ಹಾಗೆ ಅಥವಾ ಏನೇನೋ ಮಾಡಬಾರದ ಚಟುವಟಿಕೆಗಳನ್ನು ಮಾಡಿ ಒಂದು ಜನಪ್ರಿಯ ವ್ಯಕ್ತಿಯಾಗಿಯೂ ಸಮಾಜಮುಖಿಯಾಗಿ ನಿಂತು ನಿಮ್ಮ ಬಗ್ಗೆ ನಾವು ಆಕ್ಷೇಪವನ್ನು ಮಾಡುವಂಥ ಸ್ಥಿತಿಗೆ ಬಹಳಷ್ಟು ಜನ ಬಂದು ನಿಂತಿದ್ದಾರೆ ಇವತ್ತು ನೀವು ಯಾಕೆ ಮಾಡಿಲ್ಲ ಅದು ಸರ್ ನನಗೆ ಎಲ್ಲೋ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್ ಸರ್ ನನಗೆ ನಾನು ನನ್ನ ಕೆಲಸ ನನ್ನ ಫ್ಯಾಮಿಲಿ ನನ್ನ ಜಿಮ್ಮು ಅಷ್ಟೇ ನನಗೆ ಬೇರೆ ಏನೂ ಇಲ್ಲ ಆಮೇಲೆ ನನಗೆ ನನಗೆ ಹೆಚ್ಚಿನ ಅಭ್ಯಾಸಗಳು ಜಾಸ್ತಿ ಯಾವುದೂ ಇಲ್ಲ ಸರಿ ಯಾಕಿಲ್ಲ ನನ್ನ ಮುಂಚಿನೂ ಇಲ್ಲ ಸರ್ ಅದು ಐ ಹ್ಯಾವ್ ನೆವರ್ ನನಗೇನಂದರೆ ನಾನು ಒಬ್ಬ ಆರ್ಟಿಸ್ಟು ಐವತ್ತೈದಲ್ಲ ಅರವತ್ತು ವರ್ಷ ಆದರೂ ಹಿಂಗೆ ಕಾಣಬೇಕು ಅನ್ನೋದೊಂದು ಗೋಲ್ ಇದೆ ನನಗೆ ನಾನು ಅವತ್ತಿಗೂ ಹಂಗೆ ಕಾಣಬೇಕು ನಾನು ನನ್ನ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅದೇನೋ ಟ್ವೆಂಟಿ ಒನ್ ಚಾಲೆಂಜ್ ಅಂತ ಬರ್ತಾ ಇದೆ ಸೊ ನನ್ನ ಲವ್ಗೆ ತೆಗೆದಂಥ ಮೊದಲನೇ ಕ್ಲೋಸ್ ಅಪ್ ಫೋಟೋನ ಹಾಕ್ತಿದೆ ಇನ್ಸ್ಟಾಗ್ರಾಮ್ಗೆ ಇವತ್ತಿಗೂ ಭಾಳಷ್ಟು ಜನ ಹಂಗೆ ಹೇಳ್ತಾರೆ ಇನ್ನೂ ಹಾಗೆ ಇದ್ದೀರಲ್ಲ ಹೇಗೆ ನೀವು ಅಂತ ದ್ಯಾಟ್ಸ್ ದ ಗೋಲ್ ಸಮ್ ಸಮವೇರ್ ಐ ಹ್ಯಾವ್ ಅಚೀವ್ ದಟ್ ಇನ್ನು ಹತ್ತಲ್ಲ ಹದಿನೈದು ವರ್ಷ ಆದ್ರೂ ಐ ವಾಂಟ್ ಟು ಲುಕ್ ದಿಸ್ ವೇ ಅನ್ನೋದು ನನಗೊಂದು ಗೋಲ್ ಇದೆ ಯಾಕೆಂದರೆ ನಾನು ಐವ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಮೈ ಸೆಲ್ಪ್ ಟು ಸಿನಿಮಾ ನನಗೆ ಬೇರೆ ಯಾವುದು ಡೈವರ್ಷನ್ಸ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಒಂದು ಕಲ್ಚರ್ ಇತ್ತು ಅಂತ ಅಂತಾಯ್ತು ಸಂಸ್ಕಾರ ಹಾಂ ಅಲ್ಲ ಒಬ್ಬ ನಟನಿಗೆ ಅದು ಇರಬೇಕು ಅಂತ ಅನಿಸ್ತದೆ ನಿಮ್ಗೆ ಪ್ರತಿಯೊಬ್ಬರಿಗೂ ಇರಬೇಕು ಸರ್ ಸಿನಿಮಾದಲ್ಲಿ ಬರೋರು ಪ್ರತಿಯೊಬ್ಬರಿಗೂ ಆ ಡಿಸಿಪ್ಲಿನ್ ಇರಬೇಕು ಅಷ್ಟೆ ಇವತ್ತು ನಾನು ನೋಡ್ತೀನಲ್ಲ ನಾನು ಹೆಸರು ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ಮಾಡ್ತಿರೋ ಐದು ಸಿನಿಮಾದಲ್ಲಿ ಭಾಳಷ್ಟು ಜನ ಎಂಟೂವರೆ ಕಾಲ್ ಶೀಟ್ ಅಂದರೆ ಹನ್ನೊಂದುವರೆಗೆ ಬರೋದು ಕೊನೆಗೆ ಸಿನಿಮಾ ಸೋತ ಮೇಲೆ ನಿರ್ದೇಶಕರ ಮೇಲೆ ನಿರ್ಮಾ ಎಂಟೈರ್ ಕ್ರೂ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು ಎಂಟೂವರೆ ಅಂದರೆ ದೇ ಮೀನ್ ಏಟ್ ತರ್ಟಿ ವಿತ್ ಮೇಕಪ್ ಅಂದರೆ ಎಂಟೈರ್ ಕ್ರೂ ಬಂದು ವೆಯ್ಟ್ ಮಾಡ್ತಾ ಇದೆ ನಿಮಗೋಸ್ಕರ ನೀವ್ಯಾವ ದೊಡ್ಡ ನಾಯಕ ಹನ್ನೆರಡು ಗಂಟೆ ಬರೋಕ್ಕೆ ಹೌದು ಯು ಹ್ಯಾವ್ ನೋ ಇದು ನಿಮಗೆ ಹಕ್ಕೇ ಇಲ್ಲ ಕ್ರೂನ ವೆಯ್ಟ್ ಮಾಡಿಸೋವಂಥ ಹಕ್ಕೇ ಇಲ್ಲ ನಿಮಗೆ ಇಲ್ಲ ಫಸ್ಟೇ ಹೇಳ್ಬಿಡಿ ಸರ್ ನಾನು ಒಂದು ವಾರಿಗೆ ಬರ್ತೀನಿ ಬೇರೆ ಏನಾರು ತೆಕ್ಕೊಳ್ಳಿ ಅವಾಗ ಕ್ರೂ ವೆಯ್ಟ್ ಮಾಡೋಲ್ಲ ನಿಮಗೆ ಸೊ ಐ ಹ್ಯಾಡ್ ಸಮ್ ರಿಯಲಿ ಬಿಟರ್ ಎಕ್ಸ್ಪೀರಿಯನ್ಸ್ ಬಟ್ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ನನಗೆ ಯಾಕೆ ಬೇಕು ನನಗೆ ಎಂಟೂವರೆಗೆ ಹೇಳಿದ್ದಾರೆ ವಿತ್ ಮೇಕಪ್ ಐ ಆಮ್ ದೇವ್ ಎಂಟರ್ ಏಯ್ಟ್ ತರ್ಟಿ ವಿತ್ ಮೇಕಪ್ ಬೇರೆಯವ್ರು ಯಾರು ಎಷ್ಟೊತ್ತು ಬರ್ತಾರೆ ನನಗೆ ಬೇಕಾಗಿಲ್ಲ ಮೈ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಐ ಡೋಂಟ್ ಬಾದರ್ ಅಬೌಟ್ ಅದರ್ಸ್ ಡಿಸಿಪ್ಲಿನ್ ಬಟ್ ಏನಂದರೆ ಸಿನಿಮಾಗೆ ಬಂದಾಗ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಫಸ್ಟ್ ಅದನ್ನು ಕಲ್ತ್ಕೋಬೇಕಿಲ್ಲ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಇನ್ನೂರ ಹದಿಮೂರು ಸಿನಿಮಾಗಳು ಬರ್ತವೆ ಹದಿನೈದು ಸಿನಿಮಾ ಗೆಲ್ತದೆ ಇದು ಇಂಡಸ್ಟ್ರಿ ಅಂತೆಲ್ಲ ನೀವು ಯಾವುದೇ ಲೆಕ್ಕಾಚಾರ ಹಾಕಿದರು ಫಿನಾನ್ಸಿನಲ್ಲಿ ಅದು ವಯಬಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟಾಗಿಯೂ ಯಾವುದೇ ಸಿನಿಮಾದ ಸೋಲಿಗೂ ಯಾವ ನಾಯಕನೂ ಪಶ್ಚಾತ್ತಾಪ ಪಡೋದಿಲ್ಲ ಯಾಕೆ ಅದು ಸರ್ ಅದು ಅಂದರೆ ನಾಯಕನಿಗೆ ಈಗ ಸೋಲು ಗೆಲುವಿನ ಸಂಬಂಧವೇ ಇಲ್ಲವಾ ಅವರು ತಕ್ಕ ಕೇಳಿದಷ್ಟು ಹಣ ಅವ್ರಿಗೆ ಅವರ ಪ್ಯಾಕೇಜು ಅವರ ಇದು ಅಷ್ಟೇ ಮುಖ್ಯನ ಅಥವಾ ಇಡೀ ಇಂಡಸ್ಟ್ರಿಯ ಸುಖ ದುಃಖ ಒಬ್ಬ ನಿರ್ಮಾಪಕನ ಸುಖ ದುಃಖ ಇಂಡಸ್ಟ್ರಿಯ ಈ ಏರಿಳಿತಗಳು ಹೀಗೆ ನಡೆದ್ರೆ ಇನ್ನೊಂದು ನಾಲ್ಕೈದು ವರ್ಷಲ್ಲೇ ಇದು ಫಿನಿಶ್ ಆಗ್ಬೋದು ಅಂತ ಅನಿಸ್ತದೆ ಸರ್ ಇವಾಗ ನಾನು ಹಾಗೆ ಹೇಳೋಕ್ಕೆ ಹೋದರೆ ನಾನೊಂದು ಹೇಳ್ತೀನಿ ಸಿ ಒಂದು ಸಿನಿಮಾ ಫ್ಲಾಪ್ ಆದಾಗ ಫಸ್ಟ್ ತೋರಿಸೋದ ಹೀರೋನ ಬೇರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಏ ಇರೋ ರೀ ಏ ಈರೋ ಎಲ್ರು ಎಲ್ಲರೂ ತೋರಿಸೋದು ಹೀರೋನ ಅದೇ ಒಂದು ಪಿಕ್ಚರ್ ಸಕ್ಸಸ್ ಆದಾಗ ಟೀಮ್ ವರ್ಕ್ ಅಂತಾರೆ ಹೌದು ಅವಾಗ ಯಾಕೆ ಬರೀ ಹೀರೋ ಕ್ರೆಡಿಟ್ ಕೊಡೋಲ್ಲ ನೀವು ಫ್ಲಾಪ್ ಆದಾಗ ಮಾತ್ರ ಯಾಕೆ ಹೀರೋ ಕೊಡ್ತೀರಾ ಸಿ ಅದು ದಟ್ ಈಸ್ ಒನ್ ಥಿಂಗ್ ದಟ್ ದಟ್ ಶುಡ್ ಸ್ಟಾಪ್ ಇನ್ ದ ಇಂಡಸ್ಟ್ರಿ ನೀವು ಸಕ್ಸಸ್ಸು ಫೇಲ್ಯೂರ್ನ ಎಲ್ಲರೂ ಒಟ್ಟಿಗೆ ತಗೊಳಕ್ಕೆ ಕಲ್ತ್ಕೊಳ್ಳಿ ಅಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅಂತ ಬಿಡ್ತಾ ಇಲ್ಲ ಸರ್ ಸಿ ನಾನು ಹೇಳ್ತಿರೋದಂದ್ರೆ ಸಿ ನೀವು ಹೇಳಿದಾಗ ಇನ್ನೂರು ಹದಿನೈದು ಸಿನಿಮಾಗಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಸರ್ ಆ ಇನ್ನೂರು ಹದಿನೈದು ಸಿನ್ಮಾಗಳಲ್ಲಿ ಹತ್ತು ಸಿನಿಮಾಗಳ ಹೆಸರು ಹೇಳಿ ನೀವು ನನಗೆ ಹೂ ಆರ್ ದೀಸ್ ಪೀಪಲ್ ಇವತ್ತು ನಾನು ಮೊನ್ನೆ ಯಾರೋ ಒಬ್ಬರು ಹಿರಿಯ ನಿರ್ದೇಶಕರಿಗೆ ಹೇಳಿದೆ ಈಗ ಇಷ್ಟೊಂದು ಜನ ನಿರ್ದೇಶಕರು ಬರ್ತಾದ್ರ ಸಿನ್ಮಾಗಳಿಗೆ ಎಷ್ಟು ಜನಕ್ಕೆ ನೀವು ನೀವು ಅಸೋಸಿಯೇಷನ್ಗೆ ಕರೆದು ಅವ್ರನ್ನ ಇಂಟರ್ವ್ಯೂ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಎಷ್ಟು ಸಿನಿಮಾ ಮಾಡಿದ್ದೀರೇನು ನಿಮ್ಮ ಹಿನ್ನೆಲೆ ಏನು ಯಾರನ್ನು ಅಸಷ್ಟೇ ಮಾಡಿದ್ದೀರಾ ಎಷ್ಟು ಜನಕ್ಕೆ ಅಸೋಸಿಯೇಟ್ ಆಗಿದ್ದೀರಾ ಸಿನಿಮಾ ಬಗ್ಗೆ ಒಂದು ಎಕ್ಸಾಮ್ ಬರೀರಿ ನಾವು ಕೇಳೋ ಕ್ವೆಶನ್ಸ್ಗೆ ಆನ್ಸರ್ ಹೇಳಿ ಮಾಡಿದಾರಾ ಏನೂ ಇಲ್ಲ ಮತ್ತೆ ಯಾರು ಬೇಕಾದರೂ ಡೈರೆಕ್ಟ್ ಆಗ್ಬೋದು ಇವತ್ತು ದುಡ್ಡಿದೆಯಾ ಡೈರೆಕ್ಟರ್ ದುಡ್ಡಿದೆಯಾ ನೀನ್ ಹೀರೋ ದುಡ್ಡಿದೆಯಾ ನೀನ್ ಪ್ರೊಡ್ಯೂಸರ್ ಹಿಂಗೆ ಮಾಡಿದಾಗ ಏನಾಗುತ್ತೆ ಸರ್ ಅಷ್ಟೊಂದು ಸಿನಿಮಾಗಳು ಬರ್ತಾ ಇದೆ ಇವತ್ತು ಯಾರ್ಯಾರೋ ಹೀರೋಗಳಾಗ್ತಾರೆ ಯಾರ್ಯಾರೋ ಡೈರೆಕ್ಟರ್ಗಳು ಸೊ ವೇರ್ ಇಸ್ ದ ಟೇಕಿಂಗ್ ಅವರ್ ಕನ್ನಡ ಇಂಡಸ್ಟ್ರಿ ನೀವು ಹೇಳಿದ ಹದಿನೈದು ಸಿನ್ಮಾ ಇದೆಯಲ್ಲ ಆ ಹದಿನೈದು ಸಿನ್ಮಾ ಈಸ್ ಓನ್ಲಿ ಆಫ್ ದ ಏಲಿಸ್ಟಿಕ್ ಡೈರೆಕ್ಟರ್ಸು ಇಲ್ಲ ಕಾ ಸ್ಟಾರ್ ಸ್ಟಾರ್ಸು ಇಲ್ಲರ ರೆಕಗ್ನೈಸ್ ಆರ್ಟಿಸ್ಟ್ಗಳು ಸಿನ್ಮಾ ಹದಿನೈದಿಂದ ಇಪ್ಪತ್ತಿಂದ ಇಪ್ಪತ್ತಾರು ಸಿನಿಮಾ ನಿಮಗೆ ನಿಕ್ಕಿದ್ದೆಲ್ಲ ಸರ್ಪ್ಲಸ್ ಹೌದು ಅದರಲ್ಲಿ ಒಬ್ರದ್ದು ಟೈಟಲ್ ನೀವು ಇರಲ್ಲ ಹೀರೋ ಯಾರೋ ಹೆಸರು ಗೊತ್ತಿಲ್ಲ ಹೀರೋಯಿನ್ ಯಾರು ಹೆಸ್ರು ಗೊತ್ತಿಲ್ಲ ಡೈರೆಕ್ಟ್ರ್ ಯಾರು ಅವ್ರ ಬಗ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಯಾರು ಅವನಿಗೂ ಅತಾಪತ ಗೊತ್ತಿಲ್ಲ ಬರ್ತಾರೆ ಸಿನಿಮಾ ಮಾಡ್ತಾರೆ ಹೊಟ್ಟೋಗ್ತಾರೆ ಇವ್ರುಗಳು ಥಿಯೇಟ್ರ್ಗಳು ಸಿಗಲ್ಲ ಅರ್ಧಕ್ಕರ್ಧ ರಿಲೀಸ್ ಆಗೋಲ್ಲ ಅರ್ಧಕ್ಕರ್ಧ ಕಂಪ್ಲೀಟ್ ಆಗೋಲ್ಲ ಸೊ ಈ ಥರ ಸಿನಿಮಾಗಳು ಬಂದಾಗ ಏನಾಗುತ್ತೆ ಸರ್ ವಿ ಕೆನಾಟ್ ಹೆಲ್ಪ್ ಇಟ್ ಈಗ ಯಾರಿಗೂ ಮಾಡಬೇಡ ಅಂತ ನಾವು ಹೇಳೋಕ್ಕಾಗಲ್ಲ ಯಾರಿಗೂ ನಿಲ್ಸಿ ಅಂತ ಹೇಳೋಕ್ಕಾಗಲ್ಲ ರೂಲ್ಗಳು ತರೋಕ್ಕಾಗಲ್ಲ ಯಾಕೆಂದರೆ ರೂಲ್ಗಳು ಮಾಡ್ತಾ ಇಲ್ಲ ಇಲ್ಲಿ ಯಾರು ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಹಾಂ ರೋಲ್ ಮಾಡುವ ತಾಕತ್ತು ಇಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ ಪ್ರತಿಯೊಬ್ಬ ಡೈರೆಕ್ಟರು ಇಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ ಅನ್ ಅಸೋಸಿಯೇಟ್ ಡೈರೆಕ್ಟರ್ ಹೆಲ್ಪ್ ಫಾರ್ ಟೆನ್ ಫಿಲ್ಮ್ಸ್ ಆರ್ ಪ್ಲಸ್ ಅವ್ರು ಮಾಡ್ತಾ ಇದಾರೆ ಸಿನಿಮಾಗಳು ನಮ್ಮಲ್ಲಿ ಯಾಕೆ ಹಂಗೆ ಮಾಡ್ಬಾರ್ದು ನೋಡಿ ಮೊನ್ನೆ ತಮಿಳ್ ಇದರಲ್ಲಿ ಮಲಯಾಳಮಲ್ಲಿ ಮುಮ್ಮಟ್ಟಿ ಮೋಹನ್ ಲಾಲ್ ಇವರೆಲ್ಲರೂ ಒಂದಿನ ರಜೆ ಹಾಕಿ ಅಲ್ಲೊಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಏನು ಡಿಶ್ ತಗೊಳ್ತಾರೆ ಅಂದರೆ ಒ ಟಿ ಟಿ ಸಿನಿಮಾಕ್ಕೆ ನೀವು ನಮ್ಮ ಸಿನಿಮಾಗಳು ಬೇಕು ಅಂದರೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಸಿನಿಮಾಗಳನ್ನು ಇವು ಮಸ್ತ್ ತಗೊಳ್ತಕ್ಕಂಥ ಹೌದು ನೀವು ಎಷ್ಟಕ್ಕಾದರೂ ತಗೊಳ್ಳಿ ಹೌದು ನಾವು ಫಿನಾನ್ಸ್ ರೇಟ್ ನಮಗೆ ಸಂಬಂಧ ಇಲ್ಲ ಆದ್ರೆ ಇವು ಮಸ್ಟ್ ಅಂತ ಇಲ್ಲಿ ಯಾರಿದ್ದಾರೆ ಅದಕ್ಕೆ ಹತ್ರ ಸರ್ ಇಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆಗಳು ಮಾಡಿ ಏನಾದ್ರು ಮಾಡಬೇಕು ಸರ್ ಬಟ್ ಪ್ರತಿಯೊಬ್ರು ಅವರ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ಸಿನಿಮಾಗಳು ವಾರಕ್ಕೆ ಬರ್ತವೆ ಹೌದು ಅವರವರೇ ಅವರ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ಎಲ್ರಿಗೂ ಅವರವ್ರದೇ ರೆಸ್ಪಾನ್ಸಿಬಿಲಿಟಿಗಳಿದಾವೆ ದೊಡ್ಡ ದೊಡ್ಡ ಸಿನಿಮಾಗಳು ನಡೀತಾ ಇದೆ ಸೊ ಯಾರಿಗೂ ಆ ಟೈಮ್ ಸಿಗ್ತಾ ಇಲ್ಲ ಹತ್ರ ಬಂದು ಎಲ್ಲರೂ ಮಾತಾಡೋಕ್ಕೆ ಸೊ ನೋಡೋಣ ಇನ್ನು ಮುಂದೆ ಯಾರು ಸ್ವಲ್ಪ ಈ ವರ್ಷ ಯಾರು ಸ್ವಲ್ಪ ಇಂಪ್ರೂವ್ಮೆಂಟ್ಗಳಾಗುತ್ತಾ ನೋಡೋಣ ಯಾಕೆಂದ್ರೆ ಈ ವರ್ಷ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಹೌದು ಸೊ ಈ ವರ್ಷ ಮೋಸ್ಟ್ಲಿ ಕನ್ನಡಕ್ಕೆ ಬಂಪರ್ ಅಂತಾನೆ ಹೇಳ್ಬೋದು ಹೌದು ಮತ್ತೆ ಇವೊಂದು ನಿಮಗೆ ಕೂಡ ನಿಮ್ಮ ಮೂರು ಐದು ಸಿನಿಮಾಗಳು ಬೇರೆ ಬೇರೆ ಶೇಡ್ನಲ್ಲಿದೆ ಹೌದು ಅಲ್ವಾ ಹೌದು ಎಲ್ಲ ವಿಭಿನ್ನವಾಗಿದೆ ಅದೇ 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 So wish you all the best. Thank you, sir. Well, thank, thank you me. so much. Thank you so thank much.